ಜಿಲ್ಲಾಸ್ಪತ್ರೆ ಕಾರವಾರ, ಬ್ಲಡ್ ಬ್ಯಾಂಕ್ ಕಾರವಾರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಮದಳ್ಳಿ ಸಹಕಾರದಲ್ಲಿ ಶ್ರೀ ವಂಟದೇವ ಯುವಕ ಸಂಘ ಅಮದಳ್ಳಿ ಮತ್ತು ದೇವಮಾತಾ ಮಲ್ಟಿಪರ್ಪಸ್ ಸೊಸೈಟಿ ಇವರಿಂದ ಕಾರವಾರದ ಅಮದಳ್ಳಿಯಲ್ಲಿ ಬೃಹತ್ ರಕ್ತದಾನ ಶಿಬಿರ, ದೇವಮಾತಾ ಸುವರ್ಣ ರಕ್ತದಾನಿ ಪ್ರಶಸ್ತಿ 2024 ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ನಿವೃತ್ತ ಡಿಎಫ್ಒ ಆರ್ಎಸ್ ಆಂದ್ಲಿಮನೆ ಮಾತನಾಡಿ, ಇದೊಂದು ಉತ್ತಮ ಹಾಗೂ ಅದ್ಭುತ ಮತ್ತು ಮಾನವೀಯ ಕಾರ್ಯಕ್ರಮ ಎಂದು ಆಯೋಜಕರಿಗೆ ಅಭಿನಂದಿಸಿದರು ಮತ್ತು 50ನೇ ಬಾರಿ ರಕ್ತದಾನ ಮಾಡಿದ ಮಂಜುನಾಥ್ ಮುದ್ಗೇಕರ್ ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಅಧ್ಯಕ್ಷತೆಯನ್ನ ಅಮದಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ದೇವಾನಂದ್ ಚಂಡೇಕರ್ ವಹಿಸಿದ್ದರು. ಮುದ್ಗಾದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಸುಧೀರ್ ಪೆಡ್ನೇಕರ್, ಅಮದಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ದೀಕ್ಷಾ ಎನ್, ಬ್ಲಡ್ ಬ್ಯಾಂಕ್ ಕಾರವಾರ ವೈದ್ಯಾಧಿಕಾರಿ ಡಾಕ್ಟರ್ ಸುಪ್ರಿಯಾ ಸಾವಂತ್ ಉತ್ತಮ ಕಾರ್ಯಕ್ರಮ ಆಯೋಜನೆ, ಅಚ್ಚುಕಟ್ಟಾದ ವ್ಯವಸ್ಥೆ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದರು. ಇದೇ ಸಂದರ್ಭದಲ್ಲಿ 50ನೇ ಬಾರಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿದ ಗ್ರಾಮದ ಪ್ರಥಮ ಹಾಗೂ ಹೆಮ್ಮೆಯ ರಕ್ತದಾನಿ ಮಂಜುನಾಥ್ ಕೃಷ್ಣ ಮುದ್ಗೇಕರ್ ಇವರಿಗೆ ದೇವಮಾತಾ ಸುವರ್ಣ ರಕ್ತದಾನಿ ಪ್ರಶಸ್ತಿ 2024 ನೀಡಿ ಗೌರವಿಸಲಾಯಿತು. ಮುದ್ಗೇಕರ್ ಹಾಗೂ ಕೊಡಾರ್ಕರ್ ಕುಟುಂಬದವರು ಕೂಡ ಇದೇ ಸಂದರ್ಭದಲ್ಲಿ ವಿಶೇಷ ಸನ್ಮಾನ ಮಾಡಿ ಅವರ ಸೇವೆಗೆ ಪ್ರೋತ್ಸಾಹ ನೀಡಿದರು. ಕಲಾತಂಡದಿಂದ ರಕ್ತದಾನ ಮತ್ತು ಮಂಜುನಾಥ್ ಅವರ ಸಾಧನೆಗಳ ಬಗ್ಗೆ ಗೀತೆಗಳನ್ನು ಹಾಡಿ ರಂಜಿಸಿದರು. ಪ್ರಶಸ್ತಿ ಪುರಸ್ಕೃತ ಮಂಜುನಾಥ್ ಮುದ್ಗೇಕರ್ ತಮ್ಮ ರಕ್ತದಾನದ ಸಾಗಿ ಬಂದ ದಾರಿಯ ಬಗ್ಗೆ ವಿವರಣೆ ನೀಡಿದರು. ಈ ಸಂದರ್ಭದಲ್ಲಿ 35 ಗ್ರಾಮೀಣ ಯುವಕ ಯುವತಿ ಮತ್ತು ಮಹಿಳೆಯರು ಸೇರಿ ಆಸಕ್ತಿಯಿಂದ ರಕ್ತದಾನ ಮಾಡಿದ್ದು ವಿಶೇಷವಾಗಿತ್ತು. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಕಲಾವತಿ ದುರ್ಗೇಕರ್, ಸದಸ್ಯರಾದ ರತನ್ ಪಡ್ತಿ, ಸರಸ್ವತಿ ತಾಂಡಿಲ್ ಹಾಗೂ ರಾಜೇಶ್ ಮಡಿವಾಳ್ ಮತ್ತು ಕರ್ನಾಟಕ ರಾಜ್ಯ ಬೀದಿ ನಾಟಕ ಒಕ್ಕೂಟ ಬೆಂಗಳೂರಿವರ ನಿಕಟಪೂರ್ವ ಕಾರ್ಯದರ್ಶಿ ವೈರಮುಡಿ ಮಂಡ್ಯ ಉಪಸ್ಥಿತರಿದ್ದರು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಮ್ಮ ಇಲಾಖೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಮಹತ್ವವಾದ ಬದಲಾವಣೆಗಳನ್ನು ತಂದು ನಿಜವಾದ ಕಾರ್ಮಿಕರಿಗೆ ನ್ಯಾಯ ಒದಗಿಸುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಮನರೇಗಾ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಯಂತ್ ನಾಯ್ಕ್ ತಿಳಿಸಿದರು. ಬುಧವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ವಿವಿಧ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಗಳ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ರಾಜ್ಯದಲ್ಲಿ ಕೋವಿಡ್ ನಂತರದ ದಿನಗಳಲ್ಲಿ ನಕಲಿ ಕಾರ್ಮಿಕರ ನೋಂದಾವಣಿಯು ಜಾಸ್ತಿಯಾಗಿ ನೈಜ ಕಾರ್ಮಿಕರಿಗೆ ಸೌಲಭ್ಯದಲ್ಲಿ ತೊಂದರೆಯಾಗಿದೆ. ಆದ್ದರಿಂದ ಸಚಿವರು ರಾಜ್ಯದಾದ್ಯಂತ ನಕಲಿ ಕಾರ್ಡ್ ಅನ್ನು ರದ್ದುಗೊಳಿಸುವ ಅಭಿಯಾನವನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 54 ಲಕ್ಷ ಕಾರ್ಡ್ಗಳು ನೋಂದಾವಣಿಯಾಗಿ ಈ ಅಭಿಯಾನದ ಮುಖಾಂತರ ಸುಮಾರು 20 ಲಕ್ಷ ಕಾರ್ಡ್ಗಳನ್ನು ರದ್ದುಗೊಳಿಸಿ ಈಗ ಸುಮಾರು 34 ಲಕ್ಷ ಕಾರ್ಡ್ಗಳಾಗಿವೆ. ಮಂಡಳಿಯಲ್ಲಿ ಇದ್ದ 13,000 ಕೋಟಿ ಅನುದಾನದಲ್ಲಿ ಈಗ 6,500 ಕೋಟಿ ಮಾತ್ರ ಉಳಿದಿದೆ. ಅದಕ್ಕಾಗಿ ಮಂಡಳಿಯ ಆದಾಯ ಹೆಚ್ಚಿಸಲು ಸಚಿವರು ನಿಜವಾದ ಕಾರ್ಮಿಕರನ್ನ ಗುರುತಿಸಿ ಅವರಿಗೆ ಸಿಗಬೇಕು ಎಂದು ಪ್ರಯತ್ನಿಸುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಅವ್ರಿಗೆ ಸಿಗ್ಬೇಕಾದ ಸವಲತ್ತುಗಳಿಗೆ ಕೊಡ್ತೇನೆ. ನಮ್ಮಲ್ಲಿ ಈ ರಾಜ್ಯದಲ್ಲಿ ನಮ್ಮ ಸಚಿವರು ಬರುವುದಕ್ಕಿಂತ ಪೂರ್ವದಲ್ಲಿ 54 ಲಕ್ಷ ಕಾರ್ಡ್ಗಳು ನೋಂದಾವಣೆ ಆಗಿದೆ. ತದನಂತರದಲ್ಲಿ ಇವರು ಈ ನಕಲಿ ಕಾರ್ಡ್ಗಳನ್ನು ತೆಗೆಯುವಂತ ಒಂದು ಅಭಿಯಾನಗಳನ್ನು ಶುರು ಮಾಡಿದಾಗ ಈಗಾಗಲೇ 54 ಲಕ್ಷ ಇರುವಂತಹ 34 ಲಕ್ಷ ಕಾರ್ಡ್ಗಳಿಗೆ ಈಗಾಗಲೇ ತಂದಿದ್ದಾರೆ. ಆ 13,000 ಕೋಟಿ ಸೆಸ್ ಈಗ 6,500 ಕೋಟಿ. ಕಾರ್ಮಿಕರು ನೋಂದಾವಣಿ ನವೀಕರಣ ಹಾಗೂ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸಿದಾಗ ಖುದ್ದಾಗಿ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿ ನಕಲಿ ಕಾರ್ಮಿಕನಾದಲ್ಲಿ ಅರ್ಜಿ ತಿರಸ್ಕರಿಸುವುದು ಸ್ವಾಗತಾರ್ಹ. ಅರ್ಜಿ ತಿರಸ್ಕರಿಸಿದ ನಂತರ ಕಾರ್ಮಿಕನಿಗೆ ಗಮನಕ್ಕೆ ತರುವುದು ಸೂಕ್ತ ಮತ್ತು ಕಾರ್ಮಿಕನಿಗೆ ಮೇಲ್ಮನವಿ ಸಲ್ಲಿಸಲು 1 ತಿಂಗಳು ಕಾಲಾವಕಾಶ ನೀಡಿದ್ದನ್ನ ಕನಿಷ್ಠ ಪಕ್ಷ 3 ತಿಂಗಳಿಗೆ ಹೆಚ್ಚಿಸಬೇಕು. ಅದಕ್ಕೆ ಸಚಿವರು ಅವಕಾಶ ಮಾಡಿಕೊಡಬೇಕೆಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಯಲ್ಲಾಪುರ ಸಂಘದ ಅಧ್ಯಕ್ಷ ಗಣಪತಿ ನಾಯ್ಕ ಆಗ್ರಹಿಸಿದರು. ಉತ್ತರ ಕನ್ನಡ ಜಿಲ್ಲಾ ಶ್ರಮಜೀವಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷ ಮಂಜು ಜೈನ್ ಮಾತನಾಡಿ, ಸರ್ಕಾರ ಕಾರ್ಮಿಕರಿಗೆ ಗೃಹಭಾಗ್ಯದಡಿಯಲ್ಲಿ ಮನೆ ನಿರ್ಮಾಣ ಮಾಡುವ ಸಹಾಯಧನ ನೀಡಿ ಮನೆ ಇಲ್ಲದವರಿಗೆ ಸೂರಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಇವರು ಮನೆಗೆ ಹೊಸ ಮನೆ ಹೋದಾಗ ನೀವು ಈ ಮನುಷ್ಯ ಕೆಲಸಕ್ಕೆ ಬಂದಿದ್ದಾರೆ ಆಯ್ತಾ, ಅದನ್ನ ಆ ರೀತಿಯನ್ನು ಮಾಡಿ ಅದನ್ನ ಎತ್ತರ ಕೊಡುವಂತದನ್ನ ಹೇಳ್ತದೆ. ಇಲ್ಲಿ ಸಾಧಾರಣ ಆ ರೀತಿ ಆಗ್ತಿಲ್ಲ. ಅದನ್ನು ದಯವಿಟ್ಟು ತಾವು ಮೇನ್ ಬ್ಯಾಂಕ್ ಅದನ್ನೆಲ್ಲ ಸಂಘಟನೆ ಹೋಗ್ತಾ ಇರ್ಬೋದು ಅಂತ ಕೇಳಿದ್ರೆ ಅಧಿಕಾರಿಗಳೇ ಇಲ್ಲೇನಂತ ಡಾಟಾ ಇಂಟ್ರೋಪ್ರೇಟ್ ಅದೆಲ್ಲ ಸಮಸ್ಯೆ ಆಗುತ್ತೆ. ಯಾರ್ಯಾರು
ಪತ್ರಿಕಾಗೋಷ್ಠಿಯಲ್ಲಿ ಮಹೇಶ್ ಬಾಂದೇಕರ್, ಸಾವಿತ್ರಿ ಗೌಡ, ಅನ್ವರ್ ಹುಸೇನ್ ಅತ್ತಾರ್, ದತ್ತಾತ್ರೇಯ, ದೇವೇಂದ್ರಪ್ಪ ಪಕ್ಕೀರಪ್ಪ ಬಡಿಗೇರ್, ಅಶೋಕ್ ಪಡ್ತಿ, ಕಮಲಾಕರ್ ಆಚಾರಿ, ಶಿವನ್ ಗೌಡ, ಮಲ್ಲನಗೌಡ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.